ಚುನಾವಣಾ ವರ್ಷ ಆಗಿರೋದ್ರಿಂದ ಸಿಎಂ ಬೊಮ್ಮಾಯಿಗೆ ಆತಂಕನ ಯುಪಿ ಕರ್ನಾಟಕದ ಜನರ ಮೈಂಡ್ ಸೆಟ್ಗೂ ವ್ಯತ್ಯಾಸ ಇದೆ ಅನ್ನೋ ಭಯ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಇದೀಗ ಚುನಾವಣಾ ವರ್ಷ ಹತ್ರ ಬರ್ತಾ ಇದೆ ಹಾಗಾಗಿ ಸಿಎಂ ಕೂಡ ಮೌನವನ್ನು ವಹಿಸಿದ್ದಾರೆ ಯಡಿಯೂರಪ್ಪನವರು ಕೂಡ ತಟಸ್ಥವಾಗಿದ್ದಾರೆ ಈ ವಿಚಾರವಾಗಿ ಹೆಚ್ಚಿಗೆ ಏನು ಮಾತಾಡಲಿಲ್ಲ ಅಂದ್ರೆ ಅಲ್ಲಿ ಹಲವಾರು ದಂಗೆಗಳಾದಾಗ ಇಂತವರು ಮಾಡಿದವರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಂಡಿದ್ರು ಅದಕ್ಕೆ ಇದು ಅಲ್ಲಿಯ ಪರಿಸ್ಥಿತಿ ಅನುಗುಣವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ನಾವು ಕರ್ನಾಟಕದ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದೀವಿ ಅದು ನಮ್ಮ ಕಾನೂನು ಏನಿದೆ ಆ ಪ್ರಕಾರ ನಾವು ಮಾಡ್ತೀವಿ ಅಲ್ಲ ನೀವು ಮಾಡ್ತೀರಾ ಅದನ್ನ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಏನೇ ಮಾಡಿದ್ರು ಕಾನೂನು ಅಲ್ಲಿ ಕೋರ್ಟ್ ತೀರ್ಮಾನ ಮೇಲೆ ಮಾಡಿರುವಂತ ಈಗ ಹಿಂದೆ ಡಿಜೆ ಅಲ್ಲಿ ಕೆಜೆ ಅಲ್ಲಿ ಆದಾಗ ಹಲವಾರು ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಇಲ್ಲೂ ಕಠಿಣ ಕ್ರಮ ಈಗಾಗಲೇ ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ರು ಅವರ ರಿಕವರಿ ಮಾಡಬೇಕು ಅಂತ ಕೋರ್ಟ್ ಆದೇಶ ಆಗಿದೆ ಅದರ ಅನುಗುಣವಾಗಿ ರಿಕವರಿ ಕಮಿಷನ್ ನೇಮಿಸಿದ್ದೇವೆ ಈ ತರ ಹಲವಾರು ಕಾರ್ಯಕ್ರಮವನ್ನು ಹಿಂದಿನ ಆಗಿರುವಂತದ್ದಕ್ಕೆ ಪಾಠ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಕಾನೂನು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳು ಪ್ರಚೋದನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಚೋದನೆ ಮಾಡಿದ ಸಂದರ್ಭದಲ್ಲಿ ಸದೆಬಿಡೋ ಕೆಲಸ ಕಾನೂನು ಸುವ್ಯವಸ್ಥೆ ಪೊಲೀಸರು ಮಾಡ್ತಾರೆ ಹಿಂದೂ ಮುಸ್ಲಿಂ ಕೋಮ ಸೌಹಾರ್ದ ಕದಡುವಂತಹ ಘಟನೆಗಳು ಜಾಸ್ತಿ ಆಗ್ತಿದ್ದಾವೆ ಇತ್ತೀಚೆಗೆ ನಾನು ಒಂದೇ ಮಾತಿನಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಇಲ್ಲಿ ಬಾಳ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಯಾರೋ ಕೆಲವು ತಿಡಿಗೇಳಿಗಳು ಇದನ್ನ ಅಡ್ಡಿ ಮಾಡುವಂತ ಪ್ರಯತ್ನ ಮಾಡಿದ್ರೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದರೆ ಅವರ ಮೇಲೆ ಕಾನೂನಂತ ಕ್ರಮ ತಗೊಂತೇವೆ ಇನ್ ಮುಂದಾದ್ರೂ ಇಂಥ ಅಹಿತವಾದ ಘಟನೆಗಳು ನಡೆದಂತೆ ನಾವೆಲ್ಲ ಒಟ್ಟಾಗಿ ಬಾಳೋಕೆ ಅವಕಾಶ ಮಾಡಿಕೊಡ್ಬೇಕು ಇದನ್ನ ಯಾವುದೇ ಕಾರಣಕ್ಕೆ ಸರ್ಕಾರ ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಸಹ ಅವರಿಗೆ ಕಿವಿ ಮಾತಾಡೋಕೆ ಇಚ್ಛೆ ಪಡ್ತೇನೆ ಇಲ್ಲಿಗೆ ಇದೆಲ್ಲವನ್ನು ನಿಲ್ಲಿಸಿ ನಿಮ್ಮ ನಿಮ್ಮ ಕೆಲಸ ಮಾಡಿ ಅವರು ಸಹ ನೆಮ್ಮದಿಯಿಂದ ಗೌರವದಿಂದ ಮುಸ್ಲಿಂ ಬಂಧುಗಳು ಬದುಕಬೇಕಾಗಿದೆ ಆ ರೀತಿ ಬುಲ್ಡೋಜರ್ ಎಲ್ಲಿ ಅತಿಕ್ರಮಗಳಾಗಿದೆ ಎಲ್ಲ ಕಡೆನೂ ಬುಲ್ಡೋಜರ್ ಅತಿಕ್ರಮಣ ಆದಲ್ಲಿ ಅದಕ್ಕೆ ಮತ್ತು ಲಾ ಆ್ಯಂಡ್ ಆರ್ಡರ್ಗೆ ಯಾವುದೇ ಸಂಬಂಧ ಇಲ್ಲ ಎಲ್ಲೆಲ್ಲಿ ಈ ರೀತಿ ಆಗಿದೆ ಅಲ್ಲಿ ಕ್ರಮ ಆಗ್ತದೆ ಕರ್ನಾಟಕದಲ್ಲಿ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿಯೇ ಇದೆ ಹಿಂದೂ ಸಂಘಟನೆಗಳಿಂದ ಇದೀಗ ಆಗ್ರಹ ಕೇಳಿ ಬರ್ತಾ ಇದೆ ಇಲ್ಲ ಕರ್ನಾಟಕದ ಬಿಜೆಪಿ ಸರ್ಕಾರ ಯೋಗಿ ಮಾದರಿಯಲ್ಲಿ ಮಧ್ಯಪ್ರದೇಶದ ಗುಜರಾತಿನ ದೆಹಲಿ ಮಾದರಿಯಲ್ಲಿ ಕ್ರಮ ತಗೊಂಡ್ರೆ ಮಾತ್ರ ಈ ಕಿಡಿಗೇಡಿಗಳನ್ನ ಈ ಮುಸ್ಲಿಂ ಮಾನಸಿಕತೆಯನ್ನ ಹದ್ದುಬಸ್ತಿನಲ್ಲಿಡಬಹುದು ಇಲ್ಲಾದ್ರೆ ನೀವು ಮತ್ತೆ ಮೀನಾಮೇಶ ಎಣಿಸ್ಕೊಂಡು ಹೋದ್ರೆ ನಿಮ್ಮನೆ ಬಾಗಿಲಿಗೂ ಬರ್ತಾರೆ ಬೊಮ್ಮಯ್ಯವರೇ ನಿಮ್ಮನೆ ಬಾಗಿಲಿಗೆ ಬರ್ತಾರೆ ನಮ್ಮ ದೇವಸ್ಥಾನವನ್ನ ಹೊಡೆದಿದ್ದಾರೆ ಇನ್ನೂ ನಿಮ್ಮಲ್ಲಿ ಸಿಟ್ಟು ಬಂದಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಸೊ ಯಾವ ಮುಖದಿಂದ ಹೋಗ್ತಾ ಇದ್ರೆ ಆ ದೇವಸ್ಥಾನಕ್ಕೆ ಹೇಗೆ ಹೋಗ್ತಾ ಇದ್ರೆ ಅವಮಾನ ಆಗಿದೆ ಅಪಮಾನ ಆಗಿದೆ ಅಪವಿತ್ರ ಆಗಿದೆ ನಮ್ಮ ದೇವಸ್ಥಾನ ಸೊ ಇನ್ನೂ ನಿಮ್ಮೆಲ್ಲ ಸಿಟ್ಟು ಬರ್ತಾ ಇಲ್ಲ ನಮಗೂ ರಕ್ತ ಕುದಿತಾ ಇದ್ದಾರೆ ಇನ್ನೂ ಇನ್ನೂ ಬಾಬರ್ ಜೀವಂತ ಇದ್ದಾನೆ ಇನ್ನೂ ಔರಂಗಜೇಬ್ ಜೀವಂತ ಇದ್ದಾನೆ ಇನ್ನೂ ಟಿಪ್ಪು ಸುಲ್ತಾನ್ ಜೀವಂತ ಇದ್ದಾನೆ ಸೊ ನಮಗೆ ನೋವಾಗ್ತಾ ಇದೆ ಸಿಟ್ಟು ಬರ್ತಾ ಇದೆ ನಮಗೆ ಸೊ ಬೊಮ್ಮಯ್ಯವರೇ ನಿಮ್ ಕಡೆಗೆ ಅಧಿಕಾರ ಕೊಟ್ಟಿದ್ದೇವೆ ನಾವು ಹಿಂದೂಗಳ ಅಧಿಕಾರ ಕೊಟ್ಟಿದ್ದೀವಿ ಹಿಂದೂ ಸಮಾಜದ ಹಿಂದೂ ಮಠ ಮಂದಿರಗಳ ಹಿಂದೂ ದೇವಸ್ಥಾನಗಳ ರಕ್ಷಣೆಗೆ ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ ಸೊ ಆ ಅಧಿಕಾರವನ್ನ ಸದುಪಯೋಗ ಪಡ್ಕೊಳ್ಳಿ ಅಂತನ್ನುವಂತಹದ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹುಬ್ಬಳ್ಳಿ ನಗರದಲ್ಲಿ ಮುಸ್ಲಿಂ ಜನಾಂಗದವರು ವಿವಾದಿತ ಪೋಸ್ಟರನ್ನು ಖಂಡಿಸಿ ರಸ್ತೆಗಿಳಿದಿದ್ದರು ಉದ್ದೇಶಪೂರ್ವಕವಾಗಿಯೇ ಹಳೆ ಹುಬ್ಬಳ್ಳಿಯ ಮುಸಲ್ಮಾನರು ರಸ್ತೆಗಿಳಿದು ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಲ್ಲದೇ ಆಸ್ಪತ್ರೆಗೂ ಕೂಡ ನುಗ್ಗಿ ಕಲ್ಲು ತೂರಾಟಗಳನ್ನು ಮಾಡಿದರೆ ಇದು ಕೇವಲ ಒಂದು ಕೋಮು ಅಂದರೆ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ದಾಳಿ ಇದೆ